ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ, ಬಿಳಿ ಕೂದಲು ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾವು ತುಂಬಾನೇ ಕಲರ್ ಮಾಡೋದ್ರಿಂದನೂ ನಮ್ಮ ಕೂದಲು ಬಿಳಿ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಆಚೆಯಿಂದ ತಂದು ಕಲರ್ ಹಾಕೋದ್ರಿಂದ ಬಿಳಿ ಕೂದಲು ಜಾಸ್ತಿ ಆಗುತ್ತೆ ತಾನೇ, ಕಮ್ಮಿ ಅಂತೂ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ, ಅದಕ್ಕೆ ನಾವು ಮನೆಯಲ್ಲೇ ಈ ಥರ ನ್ಯಾಚುರಲ್ ಆಗಿ ಕಲರ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ, ನಾನು ಇದಕ್ಕೆ ಮೊದಲನೇದಾಗಿ ಬಂದ್ಬಿಟ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು, ಮತ್ತು ನಾನು ಇದರಲ್ಲಿ ಕಲರ್ ಥರ ಬಳಸಿರೋದ್ರಿಂದ ಇದು ಚೆನ್ನಾಗಿ ಕಲರ್ ಸಹ ಬರುತ್ತೆ, ಮತ್ತು ನಮ್ಮ ಕೂದಲು ಉದ್ದ ಬೆಳೆಯೋದಕ್ಕಾಗ್ಬೋದು. ಅಥವಾ ನಮ್ಮ ಕೂದಲಲ್ಲಿ ಏನೇ ನಮ್ಮ ಡ್ಯಾಂಡ್ರಫ್ಸ್ ಇರ್ಬೋದು, ಬೇರೆ ಏನೇ ಸಮಸ್ಯೆ ಇದ್ದು ಅದೆಲ್ಲ ಕ್ಲಿಯರ್ ಆಗಿ ನಾವು ಒಂದು ಒಳ್ಳೆ ಸಾಫ್ಟ್ ಆಗಿರ್ತಕ್ಕಂತಹ ಒಂದು ಕೂದಲನ್ನ ಪಡ್ಕೊಳ್ಳೋದಕ್ಕೆ ಇದು ತುಂಬಾ ಒಳ್ಳೆ ಬೆನಿಫಿಟ್ ಆಗಿದೆ. ನೋಡಿ, ಕರ್ಬೇವಿನ ಸೊಪ್ಪನ್ನ ಒಂದು ಯಾವ್ದಾದ್ರು ಒಂದು ಬಾಂಡ್ಲಿಯಲ್ಲಿ ಹಾಕೊಂಡ್ಬಿಟ್ಟು ನೀವು ಈ ತರ ನೀಟಾಗಿ ಉರ್ಕೊಬೇಕಾಗತ್ತೆ ಅದನ್ನ ಚೆನ್ನಾಗಿ. ಅಂದ್ರೆ ಅದು ಪೂರ್ತಿ ಕಲರ್ ಚೇಂಜ್ ಆಗ್ಬೇಕು. ಪೂರ್ತಿ ಕಲರ್ ಚೇಂಜ್ ಆಗೋವರೆಗೆ ನೀವು ಚೆನ್ನಾಗಿ ಉರ್ಕೊಬೇಕಾಗತ್ತೆ. ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲೇ ಉರ್ಕೊಳ್ರಿ. ನೋಡಿ, ಮತ್ತೆ ಇದಕ್ಕೆ ನಾನು ಸಾಸಿವೆ ಮತ್ತೆ ಮೆಂತ್ಯ ಕಾಳು ಹಾಕೊಂಡಿದ್ದೀನಿ. ಇದು ಸಹ ಅಷ್ಟೇ, ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೇದು. ಮೆಂತ್ಯ ನಮ್ಮ ಕೂದಲಿಗೆ ಕಲರ್ ಕೊಡೋದಕ್ಕಾಗ್ಬೋದು, ಸಾಸಿವೆನು ಅಷ್ಟೇ. ಮತ್ತೆ ಇದು ಸಾಸಿವೆ ಎಣ್ಣೆ ಸಹ ತುಂಬಾ ಜನ ಬಳಸ್ತಿರ್ತಾರೆ, ಯಾಕಂದ್ರೆ ಅದು ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಕಲರ್ ಕೊಡುತ್ತೆ ಅಂತ. ನೋಡಿ, ಅದೇ ತರ ನೀವು ಸಹ ಅಷ್ಟೇ, ಇಲ್ಲಿ ಸಾಸಿವೆ ತಗೊಂಡಿದ್ದೀನಿ, ಮತ್ತೆ ಮೆಂತ್ಯ ಕಾಳು ತಗೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು. ಇದನ್ನ ಚೆನ್ನಾಗಿ ಉರ್ಕೊಬೇಕಾಗತ್ತೆ. ಸ್ವಲ್ಪ ಹೊಗೆ ಜಾಸ್ತಿ ಬರುತ್ತೆ, ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಉರಿ ಮಾಡಿಕೊಂಡು ಮತ್ತೆ ನೀವು ಅದನ್ನ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹಾಗೆ ಬಿಡಿ. ಮತ್ತೆ ನೋಡಿ, ನೆಕ್ಸ್ಟ್ ನಾನು ಇದರಲ್ಲಿ ತಗೊಳ್ತಾ ಇದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ. ಈ ಈರುಳ್ಳಿನ ಒಂದು ಈರುಳ್ಳಿ ತಗೊಂಡಿದ್ದೀನಿ. ಈ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಕೊಬಿಟ್ಟು ನೀವು ಮಿಕ್ಸಿ ಜಾರ್ಗೆ, ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಡಿ. ಅದನ್ನ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಮ್ಮ ಕೂದಲು ತುಂಬ ಉದ್ದ ಬೆಳೆಯೋದಕ್ಕೆ ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಯಾರೇ ಆಗಲಿ, ಈರುಳ್ಳಿ ಪ್ಯಾಕ್ ತುಂಬ ಜನನೇ ಬಳಸ್ತಾ ಇರ್ತಾರೆ, ಅವ್ರದ್ದೆಲ್ಲ ಕೂದಲು ತುಂಬ ಚೆನ್ನಾಗಿರುತ್ತೆ, ನೀವೇ ನೋಡ್ಬೋದು. ನೋಡಿ, ಇದನ್ನ ಯಾವ ಥರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹೇರ್ ಕಲರ್ ಜೊತೆಗೆ ನೀವು ಕೂದಲು ಉದ್ದ ಸಹ ಮಾಡ್ಕೋಬಹುದು ಇದರಲ್ಲಿ. ನೋಡಿ, ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನಾವಾಗ್ಲೇ ಬಿಸಿ ಮಾಡಿದ್ವಲ್ಲ, ಅದು ತಣ್ಣಗಾಗಿದೆ. ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾನು ಇದನ್ನ ಪೌಡರ್ ಮಾಡ್ಕೊಂಡ್ ಬರ್ತೀನಿ. ಈ ಪೌಡರ್ನ ನೀವು ಯಾವ ತರ ನೀವು ಕಲರ್ ಹಾಕೋಬಹುದು ಅಂತ, ನೀವು ಮಾಡ್ಕೋಬಹುದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ತುಂಬಾನೇ ಚೆನ್ನಾಗಿ ಒಂದು ಪೌಡರ್ ಆಗಿದೆ. ನೋಡಿ, ಈ ತರ ಕಲರ್ ಇರುತ್ತೆ ಅದು. ಅದು ಪೂರ್ತಿ ಇನ್ನು ಚೆನ್ನಾಗಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಈ ತರ ನೀಟಾಗಿ ಪೌಡರ್ ಆಗುತ್ತೆ. ಇದನ್ನ ಬೇಕಾದ್ರೆ ನೀವು ಹಾಗೆ ಸ್ಟೋರ್ ಮಾಡಿ ಇಟ್ಕೊಬಹುದು, ಯಾವಾಗ ಬೇಕೋ ಅವಾಗ ನೀವು ಸ್ವಲ್ಪ ಇದನ್ನ ಬಳಸ್ಕೋಬಹುದು ಫ್ರೆಂಡ್ಸ್. ನೋಡಿ, ಇದರಿಂದ ನಿಮಗೆ ತುಂಬಾನೇ ಒಳ್ಳೆ ಉಪಯೋಗ ಇದೆ. ನೋಡಿ, ಇದು ನ್ಯಾಚುರಲ್ ಆಗಿ ನೀವು ಮನೆಯಲ್ಲಿ ಕಲರ್ ಮಾಡ್ಕೋಬಹುದು. ನೋಡಿ, ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಇದ್ರಲ್ಲಿ ತಗೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ಗೆ ನಾನು ಸ್ವಲ್ಪ ಆಗ್ಲೇ ನಾವು ಪೇಸ್ಟ್ ಮಾಡಿಟ್ಟಿದ್ವಲ್ಲ ಆನಿಯನ್ದು, ಅದನ್ನ ನಾನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನ ನಾನು ಒಂದು ಒಳ್ಳೆ, ಅಂದ್ರೆ ನಮ್ಗೆ ಹಚ್ಚಕ್ ಆಗ್ಬೇಕು ಆ ತರ ನಾನೊಂದು ಒಳ್ಳೆ ಕ್ವಾಂಟಿಟಿ ಈ ತರ ನಾನು ಮಿಕ್ಸ್ ಮಾಡ್ಕೊಂತೀನಿ. ಜಾಸ್ತಿ ಗಟ್ಟಿ ಇರಬಾರ್ದು, ಸ್ವಲ್ಪ ನೋಡಿ ಈ ತರ ಇರಬೇಕು. ಮತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ ಒಂದು ಹಾಕ್ತೀನಿ ನಾನು. ಅದನ್ನ ಹಾಕ್ಬಿಟ್ಟು ನಾವು ಮತ್ತೆ ಹಾಕಿದೀವಿ ಅಂದ್ರೆ, ಬಳಸಿದೀವಿ ಅಂದ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಮತ್ತೆ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಮತ್ತೆ ಇದಕ್ಕೆ ನಾನು ಸ್ವಲ್ಪ ಮೆಹಂದಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಮೆಹಂದಿ ಪೌಡರ್ ನೀವು ಬಳಸಿರಲ್ಲ, ನೀವು ಯಾವ್ದು ಹಾಕ್ತಿರೋ ಅದೇ ಪರವಾಗಿಲ್ಲ. ಆ ಮೆಹಂದಿ ಪೌಡರ್ ಇಲ್ಲ, ನಿಮ್ಗೆ ನ್ಯಾಚುರಲ್ ಆಗಿ ಎಲೆ ಸಿಗುತ್ತೆ ಅಂದ್ರೂ ಅದನ್ನ ರುಬ್ಬಿ ಹಾಕೊಳ್ಳಿ, ಅದು ತುಂಬಾ ಒಳ್ಳೇದು. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಬಿಟ್ಟು 1 ಅವರ್ ಆಗೋಷ್ಟೊತ್ತು ಇದನ್ನ ಹಾಗೆ ಬಿಟ್ಟು ಮತ್ತೆ ನೀವು ಇದನ್ನ ಕೂದಲಿಗೆ ಹಚ್ಬೇಕಾಗತ್ತೆ. ಬೇಕಾದ್ರೆ ನೀವು 2 ಅವರ್ ಬಿಡ್ತೀರಂದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಹಾಕ್ಬಿಟ್ಟು ಮತ್ತೆ ಕೂದಲಿಗೆ ಹಚ್ಚದ್ಮೇಲೆ ಅಂತೂ ನೀವು ಖಂಡಿತ ಒಂದು 2 ಅವರ್ ಆದ್ರೂ ಹಾಗೆ ಬಿಡಿ, ಮತ್ತೆನೆ ನೀವು ಹೇರ್ ವಾಶ್ ಮಾಡ್ಬೇಕಾಗತ್ತೆ. 2 ಅವರ್ ಆದ್ಮೇಲೆ ನೀವು ಹೇರ್ ವಾಶ್ ಮಾಡಿದಿರಂದ್ರೆ ನೀವು ನ್ಯಾಚುರಲ್ ಆಗಿ ಇರ್ತಕ್ಕಂಥ ಕೂದಲನ್ನ ಕಲರ್ ನೀವು ಮನೆಯಲ್ಲೇ ಮಾಡ್ಕೋಬಹುದು. ನೋಡಿ, ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ, ನಾನು ತೋರಿಸ್ತೀನಿ ನಿಮ್ಮ ಮುಂದೆನೆ ಈ ತರ. ನೋಡಿ, ಎಷ್ಟೇ ಬಿಳಿ ಕೂದಲಿದ್ರು ಸಹ ಅಷ್ಟೇ, ನೀವು ಆಚೆಯಿಂದ ತಂದು ಹಾಕೋದ್ರಿಂದ ಕೆಲವ್ರಿಗೆ ತಲೆನೋವು ಬರುತ್ತೆ, ತಲೆಯಲ್ಲಿ ಉರಿ ಆಗುತ್ತೆ, ಕೂದಲು ತುಂಬಾ ಉದುರುತ್ತೆ ಕೆಲವ್ರಿಗೆ. ಆತರ ಎಲ್ಲ ಏನು ಇಲ್ದಿರಾ ನೋಡಿ, ಈ ತರ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೊಂಡ್ರೆ ನೀವು ಒಂದು ಒಳ್ಳೆ ಕೂದಲನ್ನ ಪಡ್ಕೋಬಹುದು. ಮತ್ತೆ ಕೂದಲು ತುಂಬಾನೇ ಉದ್ದ ಬೆಳೆಯುತ್ತೆ. ಈಗ ನಿಮ್ ಕೂದಲು ಎಷ್ಟಿರುತ್ತೋ ಅದಕ್ಕಿಂತ ಡಬಲ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ನೀವು ಈರುಳ್ಳಿನ ಮತ್ತೆ ಕರಿಬೇವಿನ ಸೊಪ್ಪು, ಮೆಂತ್ಯೆ ಇದೆಲ್ಲ ನಮ್ಮ ಕೂದಲು ಬೆಳೆಯೋದಕ್ಕಾಗ್ಬೋದು. ಪ್ರತಿಯೊಂದಕ್ಕೂ ಇದು ತುಂಬಾನೇ ಉಪಯೋಗ ಆಗಿದೆ ಫ್ರೆಂಡ್ಸ್. ನೋಡಿ, ಇದು ನೀವೇ ನೋಡ್ತಿದ್ದೀರಾ, ನಾನು ನಿಮ್ಮಂದೇ ಹಾಕಿ ತೋರಿಸ್ತಿದ್ದೀನಿ. ನೋಡಿ, 2 ಅವರ್ ಆದ್ಮೇಲೆ ಇದನ್ನ ವಾಶ್ ಮಾಡಿ ತೋರಿಸ್ತೀನಿ. ನೋಡಿ, ಒಳ್ಳೆ ರಿಸಲ್ಟ್ನ ನೀವು ಪಡ್ಕೊಬಹುದು. ನೋಡಿ, ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.